ಏನು ಇವತ್ತಿನ ದಿವಸ ನಾವು ತಾಲೂಕು ಕಚೇರಿಯಲ್ಲಿ ದಿನಾಂಕ 27/6/2024 ಕೆಂಪೇಗೌಡ ಜಯಂತ್ಯೋತ್ಸವ ಅಂಗವಾಗಿ ಪೂರ್ವ ಸಭೆಯಲ್ಲಿ ಭಾಗವಹಿಸಿ 27ನೇ ತಾರೀಕು ತಾಲೂಕು ಆಡಳಿತ ವತಿಯಿಂದ ಕೆಂಪೇಗೌಡ ಜಯಂತ್ಯೋತ್ಸವ ಆಚರಣೆ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಮುದಾಯಗಳ ಸಮ್ಮುಖದಲ್ಲಿ ಸರ್ವಮತದಿಂದ ತೀರ್ಮಾನ ಆಯಿತು. ಅದೇ ರೀತಿಯಾಗಿ ನಾವು ಪ್ರತಿ ವರ್ಷನೂ ಕೂಡ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಹೊರಗಡೆ ತಾಲೂಕು ಕಚೇರಿಯ ಹೊರಗಡೆ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರಿ. ಈ ವರ್ಷ ನಮ್ಮ ಕೆಂಪೇಗೌಡ ಆಚರಣಾ ಸಮಿತಿಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಸಭೆ ತೀರ್ಮಾನದಂತೆ ಒಂದು ವರ್ಷ ಬಿಟ್ಟು ಮುಂದಿನ ವರ್ಷ ಮಾಡೋದ್ರಿಂದ ನಾವು ತೀರ್ಮಾನ ಮಾಡೋದ್ರಿಂದ ಈ ವರ್ಷ ಪಲ್ಲಕ್ಕಿಗಳಾಗ್ಲಿ ಅದ್ದೂರಿ ಜಯಂತಿ ಆಗಲಿ ನಾವು ಮುಂದೂಡಿದ್ದೀರಿ. ಅದರಿಂದ ತಾಲೂಕಿಗೆ ಎಲ್ಲ ಸಮುದಾಯದ ಏನು ನಮ್ಮ ಕುಲಬಾಂಧವರು ಇದ್ದಾರೆ ಅವ್ರಿಗೆ ಈ ಮೂಲಕ ನಾವು ಸಂದೇಶ ಕೊಡ್ತಾ ಇದ್ದೀರಿ. ತಾಲೂಕು ಆಡಳಿತದಲ್ಲಿ ಬಂದು ಈ ವರ್ಷ ಕೆಂಪೇಗೌಡ ಜಯಂತಿಯನ್ನು ಆಚರಿಸೋಣ. ಉಳಿದಂಗೆ ಪಲ್ಲಕ್ಕಿ ಆಗಲಿ ಬೇರೆ ವಿಚಾರ ಆಗಲಿ ಮುಂದಿನ ವರ್ಷದಲ್ಲಿ ನಾವು ಆಚರಣೆ ಮಾಡೋಂತ ಈ ಮೂಲಕ ಸಂದೇಶ ಕೊಡ್ತಾ ಇದ್ದೀವಿ. ಅದು ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಅನ್ನೋದು ಪ್ರತಿ ವರ್ಷನೂ ಕೂಡ ತಾಲೂಕು ಆಡಳಿತದಲ್ಲಿ ಮಾಡಲಿ ಅದ್ದೂರಿ ಜಯಂತಿ ಮಾಡಲಿ ನಾವು ಅದನ್ನ ಮುಂದುವರ್ಸೋಣ. ಜನಸಂಖ್ಯೆ ಸೊ ಆ ನಿಟ್ಟಿನಲ್ಲಿ ನಾವೇನಾಗಿದೆ ಅಂದ್ರೆ ಇವತ್ತು ನಾವು ದಂಡಾಧಿಕಾರಿಗಳಿಗೆ ಏನ್ 28 ನಮ್ಮ ಪಂಚಾಯತಿಲಿದೆ ಎಲ್ಲಾ ಪಂಚಾಯತಿಗಳಲ್ಲಿ ಆ ಪಂಚಾಯತಿ ಮುಖಂಡರಲ್ಲಿ ಏನು ಗ್ರಾಮ ಪಂಚಾಯತಿಗಳಲ್ಲಿ ಫೋಟೋ ಇಟ್ಟು ಆಯಾ ಭಾಗದಲ್ಲಿ ಅಲ್ಲಿ ಗೌರವಿಸುವಂತದ್ದು ಮತ್ತೆ ಪ್ರಮುಖ ಮುಖಂಡರು ಏನು ಇಲ್ಲಿದೆ ಇಲ್ಲಿ ಬಂದು ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ಗೌರವಿಸುವುದನ್ನು ನಾವು ತಾಲೂಕಾದ್ಯಂತ ಹಂಚಿಕೊಂತ ಇದ್ದೀವಿ. ಅವತ್ತಿನ ದಿವಸ ನಮ್ಮ ಎಲ್ಲ ಸಭೆ ತೀರ್ಮಾನ ಮಾಡಿದ ನಾವು ವನಮಹೋತ್ಸವ ಅಂತ ಕಾರ್ಯಕ್ರಮದಲ್ಲಿ ಅವತ್ತು ಅವತ್ತಿನ ದಿವಸ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀರಿ ಹಿರಿಯ ಮುಖಾಂತರ ಅವ್ರು ಗೌರವಿಸುತ್ತೆ.